ಗುಜರಾತ್ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಎಫ್ಎಸ್ಎಲ್ ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡಲಾಗುವುದು ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಜರಾತ್ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಎಫ್ಎಸ್ಎಲ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಜಮೀನು ನೀಡುವ ಬಗ್ಗೆ ನಿರ್ಣಯ ಮಾಡುತ್ತೇವೆ. ಪೊಲೀಸರ ಕೈ ಬಲಪಡಿಸಲು ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದರು. ಪಿಎಸ್ಐ ಹಗರಣದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಭಾಗಿಯಾಗಿದ್ದಾರೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಡಿಕೆಶಿ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ಹಿಂದೆ ಪಿಎಸ್ಐ ನೇಮಕಾತಿಯಲ್ಲಿ ಹಗರಣಗಳು ನಡೆದಿವೆ, ಆದರೆ ಯಾರೊಬ್ಬರ ಮೇಲೆ ಕಾಂಗ್ರೆಸ್ ನಾಯಕರು ಕ್ರಮ ಕೈಗೊಂಡಿಲ್ಲ. ಸಿಐಪಿ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡುತ್ತಿದ್ದಾರೆ. ನಮಗೆ ದಾಖಲೆಗಳು ಸಿಕ್ಕ 10 ನಿಮಿಷದಲ್ಲೇ ತನಿಖೆ ಆರಂಭಿಸಲಾಗಿದೆ ಎಂದರು. ಈಗೊಂದು 5 ವರ್ಷದ ಹಿಂದೆ 1,00,000 ಪೊಲೀಸಲ್ಲಿ 35,000 ಹುದ್ದೆ ಖಾಲಿ ಇತ್ತು. ಈಗ ಕೇವಲ 12,000 ಹುದ್ದೆಗೆ ಬಂದಿದೆ ಖಾಲಿ ಅಷ್ಟೇ. ಮೊನ್ನೆ ಆ ಸಬ್ ಇನ್ಸ್ಪೆಕ್ಟರ್ದು ಇದಾಗದೆ ಹೋಗಿದ್ದರೆ ಹೆಚ್ಚು ಕಮ್ಮಿ ಈ ವರ್ಷ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಜೀರೋ, ಖಾಲಿ ಹುದ್ದೆ ಜೀರೋ ಆಗ್ತಿತ್ತು. ತುಂಬಿಸ್ತಾ ಇದ್ದೀವಿ. ಈ ಸಾರಿ ಮತ್ತೆ 5,000 ಕಾನ್ಸ್ಟೇಬಲ್ಗಳನ್ನು ರಿಕ್ರೂಟ್ ಮಾಡಿಕೊಳ್ಳಲಿಕ್ಕೆ ನೋಟಿಫಿಕೇಷನ್ ಇನ್ನೊಂದು ವಾರದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅಗ್ನಿಶಾಮಕ ದಳದ್ದು ಕೂಡ ಅಷ್ಟೇ, ಸುಮಾರು 2,000 ಸಿಬ್ಬಂದಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಸೋಕೋ ಅಂತೇಳಿ ಹೇಳಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತೇಳಿ ಹೇಳಿ ಅವ್ರನ್ನ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಏನೋ ತಕ್ಷಣ ಏನೋ ಒಂದು ಅತ್ಯಾಚಾರ ಆಯಿತು, ಏನೋ ಒಂದು ಮರ್ಡರ್ ಆಯಿತು, ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ. ಆದರೂ ಕೂಡ ಒಂದು ಸ್ಪೆಷಲ್ ಆಫೀಸರ್ಗಳನ್ನು ನೇಮಕ ಮಾಡಿ ಅಲ್ಲಿ ಕಳಿಸಿದ್ರೆ ಅಲ್ಲಿರ್ತಕ್ಕಂಥ ಈ ವಿಟ್ನೆಸ್ ಏನು ಸಿಗುತ್ತೆ ಸ್ಥಳೀಯವಾಗಿ ಅದನ್ನು ಕಲೆಕ್ಟ್ ಮಾಡಿ ಆ ಕೇಸನ್ನು ಬಿಗಿ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಅಪಾಯಿಂಟ್ಮೆಂಟ್ಗಳಾಗ್ತಾಯಿದೆ. ನಿಮಗೆ ಇತ್ತೀಚೆಗೆ ನಿಮಗೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಮತ್ತು ಬೊಮ್ಮಾಯಿ ನೇತೃತ್ವದ ಸರ್ಕಾರ ಪೊಲೀಸಿಗೆ ಕೊಟ್ಟಷ್ಟು ಹಣ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಷ್ಟು ಹಣ ಬಂದಿದೆ. ನಮ್ಮ ಹಿರಿಯ ಅಧಿಕಾರಿಗಳು ಕೂತಿದ್ದಾರೆ, ಅವರೆಲ್ಲ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟು ಜಾಸ್ತಿ ಹಣ ಕೊಟ್ಟು ಅದನ್ನ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮತ್ತು ನಮ್ಮ ಲ್ಯಾಬ್ ಇದೆಯಲ್ಲ FSL, ಇತ್ತೀಚೆಗೆ ಹುಬ್ಳಿನಲ್ಲಿ ನಾನು ಮತ್ತು ಮುಖ್ಯಮಂತ್ರಿಗಳು ಬಂದು ಒಂದು ಉದ್ಘಾಟನೆ ಮಾಡಿದ್ವಿ. ಎಲ್ಲ ಕಡೆ FSL ಲ್ಯಾಬ್ಗಳನ್ನು ತೆರಿತಾ ಇದ್ದೀವಿ. ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗುಜರಾತ್ನಲ್ಲಿರೋ ರೀತಿಯಲ್ಲಿ ಒಂದು FSL ಯೂನಿವರ್ಸಿಟಿಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ ಈಗಾಗಲೇ ಪ್ರಪೋಸಲ್ ಕಳಿಸಿದ್ದೇವೆ. ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಹಣ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಜಮೀನು ಮತ್ತು ಇದನ್ನು ನಾವು ಕೊಡಬೇಕು, ಅದನ್ನೆಲ್ಲ ನಿರ್ಣಯ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಒಟ್ಟಾರೆ ಪೊಲೀಸರ ಕೈ ಬಲಪಡಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು, ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಮೊನ್ನೆಯಿಂದ ಮಾತಾಡೋದು ನಾನು ಕೇಳಿದ್ದೀನಿ, ಅವ್ರಿಗೆ ಏನಾಗಬೇಕು ಅಂತೇಳಿ ಹೇಳಿ ಅವ್ರು ಸ್ಪಷ್ಟವಾಗಿ ಹೇಳಬೇಕು. ಅವ್ರ 5 ವರ್ಷದಲ್ಲಿ ಇಂಥ ಹಗರಣಗಳು 100 ಆಗಿದ್ದಾವೆ. ನಾನು ದಾಖಲಾತಿ ನಿನ್ನೆ ಒಂದಷ್ಟು ಕೊಟ್ಟೆ. ಒಂದು PSI ಹಗರಣ 15 ಕ್ವಶನ್ ಪೇಪರ್ ಲೀಕ್ ಮಾಡಿದರು, ಅದರಲ್ಲೊಬ್ಬ IPS ಅಧಿಕಾರಿ ಇನ್ವಾಲ್ವ್ ಆಗಿದ್ದರು. IPS ಅಧಿಕಾರಿ ಅವ್ರ ಮೇಲೆ FIR ಆಗಿತ್ತು. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಚ್ಚಿಬಿಟ್ರು. ಅವ್ರ ಕಾಲದಲ್ಲೇ PUC ಪೇಪರು 4 ಸರಿ ಲೀಕ್ಔಟ್ ಆಗಿತ್ತು. ತುಮಕೂರಿನ ಶಿವಕುಮಾರ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ ಬಿಟ್ರೆ PU ಬೋರ್ಡಿನ ಅಧಿಕಾರಿಗಳನ್ನಾಗಲಿ ಬೇರೆ ಬೇರೆ ಯಾರನ್ನು ಅರೆಸ್ಟೇ ಮಾಡಲಿಲ್ಲ. ಗೌರ್ಮೆಂಟ್ ಅಡ್ವೊಕೇಟ್ ಯಾರು APPಗಳನ್ನು ಆಯ್ಕೆ ಮಾಡುವಂಥ 14-15 ಪೇಪರ್ ವ್ಯಾಲ್ಯೂಯೇಷನ್ ಪರೀಕ್ಷೆ ನಡೆದು ಪೇಪರ್ ವ್ಯಾಲ್ಯೂಯೇಷನ್ ಆದರ ಮೇಲೆ ಅಂಕಗಳನ್ನು ತಿದ್ದಿ 61 ಜನರನ್ನು ಕೆಲಸ ಕೊಟ್ಟಿದ್ರು. ಒಬ್ಬ ಅಡ್ವೊಕೇಟ್ PL ಹಾಕ್ಕೊಂಡು ಆಮೇಲೆ ಲೋಕಾಯುಕ್ತಕ್ಕೆ ಹೋಗಿ ಲೋಕಾಯುಕ್ತ ಅದನ್ನು ವೆರಿಫಿಕೇಷನ್ ಮಾಡಿ 61 ಜನ ಇಲ್ಲೀಗಲ್ ಆಗಿ ಮಾರ್ಕ್ಸ್ ತಿದ್ದಿದ್ದರಿಂದಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ವರದಿ ಕೊಡ್ತು. ಒಬ್ಬನೇ ಒಬ್ಬನ ಅದರಲ್ಲಿ ಅರೆಸ್ಟ್ ಮಾಡಲಿಲ್ಲ, ಮಾತ್ರ ಅಲ್ಲ 61 ಜನ ಕೋರ್ಟ್ನಲ್ಲಿ ಮೊನ್ನೆವರೆಗೂ ಡ್ಯೂಟಿ ಮಾಡ್ತಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿಟ್ಟಿದ್ವಿ. ಇದು ಕತೆ. ಅವ್ರು ಹೇಳ್ತಾರೆ ಅವರು ಇವರು ನೀವು ಈಗ ಹೇಳ್ತಾರೆ ಜುಡಿಷಿಯಲ್ ಇನ್ಕ್ವೈರಿ ಮಾಡಿರಿ ಅಂತೇಳಿ ಹೇಳಿ. ನಾವು ನಮ್ಮ CID ಅಧಿಕಾರಿಗಳು
ಭಾಳ ಪಾರದರ್ಶಕವಾಗಿ ಇದನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನನಗೆ ನನ್ನ ಕೈಗೆ ಎವಿಡೆನ್ಸ್ ಸಿಕ್ಕದ ಕೂಡಲೇ ಕೇವಲ 10 ನಿಮಿಷದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರ ಮಾರ್ಗದರ್ಶನ ಪಡೆದು CIDದು ಒಂದು ಟೀಮ್ ಸೆಲೆಕ್ಟ್ ಮಾಡಿ ವಿತಿನ್ 2 ಅವರ್ಸ್ ನಾವು ಗುಲ್ಬರ್ಗಕ್ಕೆ ನೆಕ್ಸ್ಟ್ ಫ್ಲೈಟಿಗೆ ಕಳಿಸಿ ಒಬ್ಬನ ಅರೆಸ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿ. ಈಗ ಮೊನ್ನೆ ನಮ್ಮ ADGP ರಿಕ್ರೂಟ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಿ ಸುಮಾರು 50 ಜನರಲ್ಲಿ 20 ಜನ ಬರೀ ಪೊಲೀಸರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾಲದಲ್ಲೂ ಇದಾಗಲಿಲ್ಲ, ಯಾಕಂದರೆ ಅತ್ಯಂತ ಪಾರದರ್ಶಕವಾಗಿರಬೇಕು, ಇದರಲ್ಲಿ ಭಾಗವಹಿಸಿದವ್ರನ್ನ ಯಾರನ್ನೂ ಬಚಾವ್ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಮಾಡಿದ್ವಿ. ಈಗಾಗಲೇ ADGP ಸೇರಿ 20 ಜನ ಪೊಲೀಸ್ ಅಧಿಕಾರಿಗಳ ಬಂಧನ ಆಗಿದೆ. ಯಾರನ್ನು ಬಚಾವ್ ಮಾಡುವ ಪ್ರಶ್ನೆಯೇ ಇಲ್ಲ. ಸದನದಲ್ಲಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇರಲಿಲ್ಲ, ನಾನು ಮಾಹಿತಿ ಕೇಳಿದರೆ ಯಾರೂ ಕೊಡಲಿಲ್ಲ. ಈಗ ವಿಜೇಂದ್ರ ಸೇರಿ ಬೇರೆ ಬೇರೆಯವರು ಹೆಸರು ಹೇಳುತ್ತಾರೆ. ಇಷ್ಟು ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದನೆ ಸಲ್ಲುವ ಹೃದಯವಂತಿಕೆ ಕಾಂಗ್ರೆಸ್ಗೆ ಇಲ್ಲ. ಇದರಲ್ಲಿ ರಾಜಕೀಯ ಲಾಭ ಪಡೆಯಲು ಯತ್ನಿಸುತ್ತಿರುವುದು ಖಂಡನೀಯ ಎಂದರು. ಮಹಾದೇವ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.